ನಮಸ್ತೆ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಸತ್ಯ ಹರಿಶ್ಚಂದ್ರ ಕಾಶಿನಗರದಲ್ಲಿ ಸ್ಮಶಾನ ಕಾದ ಕಥೆ ನಿಮ್ಗೆಲ್ಲ ಗೊತ್ತಿದೆ ಆದರೆ ಇಲ್ಲೊಬ್ಬರು ಮಹಿಳೆ ತಮ್ಮ ಬದುಕನ್ನೇ ಸ್ಮಶಾನ ಕಾಯಲು ಮೀಸಲಿಟ್ಟಿದ್ದಾರೆ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ಶವ ಸಂಸ್ಕಾರ ಮಾಡ್ತಾರೆ ಹಗಲಷ್ಟೇ ಅಲ್ಲ ರಾತ್ರಿ ವೇಳೆಯಲ್ಲೂ ಸ್ಮಶಾನದಲ್ಲಿ ಕೆಲಸ ಮಾಡೋ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಅವರೇ ತುಮಕೂರಿನ ರುದ್ರಭೂಮಿಯ ವೀರ ವನಿತೆ ಯಶೋಧಮ್ಮ ಗೂಳಯ್ಯ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ತೆ ಮೇಡಮ್ ಸೊ ಯಶೋಧಮ್ಮ ಅವರೇ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಈಗ ಕೆಲಸ ಮಾಡ್ತಿದ್ದಾರೆ ಗಾರ್ಮೆಂಟಲ್ಲೂ ಕೆಲಸ ಮಾಡ್ತಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲೂ ಕೆಲಸ ಮಾಡ್ತಾರೆ ಅದೆಲ್ಲವನ್ನು ನಾವು ನೋಡಿದ್ದೀವಿ ಆದರೆ ನೀವು ಮಾಡ್ತಿರೋ ಕೆಲಸ ನೀವು ಒಂಥರ ಸೇವೆ ಮಾಡ್ತಿದ್ದೀರ ಸಮಾಜಕ್ಕೆ ನೀವು ಮಾಡ್ತಿರೋ ಸೇವೆ ನೋಡಿದಾಗ ಬಹಳ ಆಶ್ಚರ್ಯನೂ ಆಗುತ್ತೆ ಬಹಳ ಹೆಮ್ಮೆ ಕೂಡ ಆಗುತ್ತೆ ಯಾಕೆ ಯಶೋಧಮ್ಮ ಅವರು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಈ ಕೆಲಸ ಮಾಡ್ತಾ ಇರೋದು ಯಾಕೆ ಯಜಮಾನ್ರು ಮಾಡ್ತಾಯಿದ್ರು ಈ ಕೆಲಸನ ಹಾಗಾಗಿ ನಮಗೂ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿರಲಿಲ್ಲ ಹಾಗಾಗಿ ಈ ಕೆಲಸನೇ ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ಮೇಡಮ್ ಎಷ್ಟು ವರ್ಷಗಳಿಂದ ನಿಮ್ಮ ಯಜಮಾನರು ಕೆಲಸ ಮಾಡ್ತಾಯಿದ್ರು ನೀವೆಷ್ಟು ವರ್ಷಗಳಿಂದ ಮಾಡ್ತಿದ್ದೀರಾ ಅವರು ತುಂಬಾ ಚಿಕ್ಕ ವಯಸ್ಸಿಂದನೂ ಆ ಕೆಲಸನೇ ಮಾಡ್ತಾ ಇದ್ರು ಒಂದ ಇಪ್ಪತ್ತು ವರ್ಷದಿಂದನೂ ಅವರು ಮಾಡ್ತಾ ಇದ್ರು ನಾನು ಮದುವೆ ಆಗಿ ಬಂದಾಗಿಂದ ಒಂದು ಇಪ್ಪತ್ತೈದು ವರ್ಷನೇ ಆಗ್ತಾ ಬಂತು ಮೇಡಮ್ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಶೋದಮ್ಮ ಅವರು ಬೇಸಿಕಲಿ ಯಾವ ಊರು ತಂದೆ ತಾಯಿ ಮೇಡಂ ನಮ್ದು ತುಮಕೂರೇ ಮೇಡಮ್ ಬೇಸಿಕ್ ತುಮಕೂರಲ್ಲೇ ಇದ್ದಿದ್ದು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲೇನೆ ಮದುವೆ ಆಗಿದ್ದು ತುಮಕೂರಲ್ಲೇ ಮೇಡಮ್ ಏನು ಕಂಪ್ಲೀಟ್ ಮಾಡಿದ್ದು ಎಜುಕೇಶನ್ ಏನು ಓದಿದ್ದೀರಾ ಒಂದು ಎಸ್ ಎಲ್ ಸಿ ಓದಿದೆ ಮೇಡಮ್ ನಾನೇನು ಓಕೆ ಹೇಗಿತ್ತು ನಿಮ್ಮ ಜೀವನ ಅಂದರೆ ತುಮಕೂರಲ್ಲಿ ಮದುವೆಗೆ ಮುಂಚಿನ ಜೀವನ ಹೇಗಿತ್ತು ಮೇಡಮ್ ತುಂಬ ಮದುವೆಗೆ ಮುಂಚೆನೂ ಸಣ್ಣ ವಯಸ್ಸಿಂದ ಸ್ವಲ್ಪ ಕಷ್ಟನೇ ಪಟ್ಕೊಂಡೇ ಬಂದಿದ್ದೀನಿ ಮೇಡಮ್ ಕಷ್ಟದಲ್ಲೇ ಜೀವನ ಬೆಳೆಸಿದ್ದೀನಿ ನಮ್ಮ ತಾಯಿನೂ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನು ಅಲ್ಲೂ ನಮ್ಮ ತಂದೆ ಇರಲಿಲ್ಲ ನಮ್ಮ ತಾಯಿನೇ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ನಮ್ಮನ್ನು ಓದಿಸಿ ನಾವು ಒಂದು ಎಸ್ ಎಲ್ ಸಿವರೆಗೂ ಮಾಡಿಸಿ ನಾವು ಕಷ್ಟಪಟ್ಟು ಸಾಕಿದ್ದಾರೆ ಮೇಡಮ್ ಹ್ಮ್ ನೀವ್ ಮದ್ವೆ ಮಾಡ್ಕೊಳ್ಳುವಾಗ್ಲೂ ನಿಮ್ ಯಜಮಾನ್ರು ಇದೇ ವೃತ್ತಿ ಮಾಡಿ ಮರದ ವ್ಯಾಪಾರ ಮಾಡ್ತಾ ಇದ್ರು ಅದ್ರ ಜೊತೆ ಇದನ್ನು ಸೌದೆಕ್ಕೆ ಸೌದೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು ಮೇಡಮ್ ನಿಮ್ಗೇನ್ ಕನಸಿರ್ಲಿಲ್ವಾ ಮದ್ವೆ ಆಗುವಾಗ ಈ ತರ ಇನ್ ಇಂಥವ್ರನ್ನ ಮದುವೆ ಆಗ್ಬೇಕು ಹೀಗ ಮದ್ವೆ ಆಗ್ಬೇಕು ಅನ್ನೋ ತರದ್ದು ಆ ತರ ಏನಿಲ್ಲ ಮೇಡಮ್ ಬಡತೆ ಬಡ್ತನದಲ್ಲಿ ಹುಟ್ಟಿರೋದ್ರಿಂದ ತಾಯಿ ಹೇಗೆ ಹೇಳ್ತಾರೋ ಹಂಗ ಕೇಳ್ಕೊಂಡು ಜೀವನ ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ತಾಯಿ ಹೇಗ ಹೇಳಿದ್ರು ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮೇಡಮ್ ಸೊ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಮದುವೆ ಆಗ್ತೀರಾ ತುಮಕೂರಲ್ಲೇ ಇರ್ತೀರಾ ನಿಮ್ಮ ಯಜಮಾನರು ಕೂಡ ಸ್ಮಶಾನದಲ್ಲಿ ಇದೇ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾರೆ ಅವ್ರು ಇರುವಾಗ್ಲೂ ನೀವು ಅವ್ರ ಸಹಾಯಕ್ಕೆಲ್ಲ ಹೋಗ್ತಿರ್ತಾ ಇದೆ ಹೋಗ್ತಾ ಇದೆ ಮೇಡಮ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಮೇಡಮ್ ನನಗೂ ಚಿಕ್ಕ ವಯಸ್ಸಿಂದನೂ ಒಂದು ಒಂದು ಪಕ್ಕದಲ್ಲಿ ಯಾರೋ ಏನಾಗ್ತೀರೋಗಿದೆ ಅಂದರೆ ನೋಡ್ತಿದ್ದಂಗೆ ನನಗೂ ಗಾಬಿ ಭಯ ಆಗೋದು ಆ ರೋಡಲ್ಲೇ ಹೋಗ್ತಾ ಇರಲಿಲ್ಲ ಅಷ್ಟು ಭಯ ಇತ್ತು ನನಗೂ ಆಮೇಲೆ ನಾನು ಯಜಮಾನರು ಮದುವೆ ಆಗಿ ಹೋದ್ಮೇಲೆ ಅದನ್ನ ನೋಡ್ತಾ ನೋಡ್ತಾ ನನಗೂ ರೂಢಿ ಆಗ್ಬಿಡ್ತು ಡೈಲಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೆ ಮೇಡಮ್ ಅವ್ರ ಜೊತೆ ಹೋಗಿ ಅವರಿದ್ದಾಗ ನಿಮ್ಮ ಯಜಮಾನ್ರು ಬಹಳ ವರ್ಷಗಳ ಹಿಂದೆ ಅಂದ್ರೆ ವರ್ಷ ಒಂದು ಎಂಟು ವರ್ಷ ಆಗಿದೆ ಅಂತ ಅನ್ಸುತ್ತೆ ಹೌದು ಮೇಡಮ್ ಅವ್ರನ್ನ ಕೂಡ ಕಳ್ಕೊಳ್ತೀವಿ ಎಂಟು ವರ್ಷ ಏನಾಗಿತ್ತು ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು ಮೇಡಂ ಶುಗರ್ ಇತ್ತು ಈ ಹೊಗೆ ಎಲ್ಲ ತಗೊಂಡು ಅವ್ರಿಗೂ ಮೂರು ಹೋಲ್ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟಿತ್ತು ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಹಗ್ಲು ರಾತ್ರಿ ಅವರು ಅಲ್ಲಿ ಅದೇ ಕೆಲಸನೇ ಮಾಡ್ತಾ ಇದ್ದಿದ್ದು ಹಂಗಾಗಿ ಅವರು ಆಪರೇಷನ್ ಮಾಡಿಸಿದ್ರು ಉಳಿಲಿಲ್ಲ ಮೇಡಮ್ ಒಂದು ನಾಲ್ಕೈದು ವರ್ಷ ಅವ್ರಿಗೂ ಬಹಳ ಕಷ್ಟಪಟ್ಟು ಅವ್ರೂ ನೋಡ್ಕೊಂಡೆ ಮೇಡಮ್ ಆದರೂ ಉಳಿಸಿಕೊಳ್ಳಲಿಲ್ಲ ಸೊ ಹಾಗಾದ್ರೆ ಬಹುಶಃ ಬಾಲ್ಯದಿಂದ ಮದುವೆ ಜೀವನದವರೆಗೂ ಯಶೋಧಮ್ಮ ಅವರು ಕಷ್ಟಗಳನ್ನೇ ಬಂದಿದ್ದಾರೆ ಸಣ್ಣ ವಯಸ್ಸಿಂದ ಕಷ್ಟದಲ್ಲೇ ಜೀವನ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್ ಈಗ ದೇವ್ರಿಂದ ಚೆನ್ನಾಗಿದ್ದೀನಿ ಮೇಡಮ್ ಜೀವನಕ್ಕೆ ಏನು ತೊಂದರೆ ಇಲ್ಲ ಜನ ನೋಡ್ಕೊತಾ ಇದ್ದಾರೆ ಜೀವನ ನಡೀತಾ ನಿಮ್ಮ ಯಜಮಾನ್ರು ದುಡಿಯುವಾಗ ಅಂದ್ರೆ ಎಷ್ಟು ದುಡಿತಿದ್ರು ತಿಂಗಳಿಗೆ ಎಷ್ಟು ಅಂತ ಅಷ್ಟೇ ದುಡಿತಿದ್ವಿ ಅಂತ ಏನ್ ನನ್ಗೆ ಹೇಳ್ತಿಲ್ಲ ಮೇಡಮ್ ಮನೆ ಜೀವನ ಚೆನ್ನಾಗ್ ನಡ್ಸ್ಕೊಂಡ್ ಹೋಗ್ತಿದ್ರು ಮೇಡಮ್ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ ಮಕ್ಕಳನ್ನು ಚೆನ್ನಾಗಿ ಸಾಕಿದ್ದಾರೆ ಚೆನ್ನಾಗ್ ನೋಡ್ಕೊ ಅವ್ರು ಹೋದ್ಮೇಲೆ ಸ್ವಲ್ಪ ಕಷ್ಟ ಏನು ಹೆಣ್ಮಕ್ಳೋಗಿ ಆಚೆ ಏನ್ ಕೆಲಸ ಮಾಡ್ಬೇಕು ಕಷ್ಟ ಪಡ್ಬೇಕು ಅನ್ನೋದೆಲ್ಲ ನನಗೆ ಅವ್ರು ಹೋದ್ಮೇಲೆ ನನಗೆ ಗೊತ್ತಾಗಿದೆ ಮೇಡಮ್ ಯಶೋದಮ್ಮ ಅವರು ಎಸ್ ಎಸ್ ಎಲ್ ಸಿ ಓದಿದ್ರು ಹೇಗಿದ್ರು ಹೌದು ಸೊ ಬೇರೆ ಏನಾದರೂ ಕೆಲ್ಸ ಮಾಡ್ಬೋದಿತ್ತು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೋದಿತ್ತು ಇನ್ನೆಲ್ಲೋ ಕೆಲ್ಸ ಮಾಡ್ಬೋದಿತ್ತು ಬಟ್ ಯಾಕೆ ಈ ಕೆಲಸನೇ ಮುಂದುವರ್ಸ್ಕೊಂಡು ಹೋದ್ರಿ ಮೇಡಮ್ ನಾವು ಹೊರಗಡೆ ಹೋಗಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಯಜಮಾನ್ ಜೊತೆ ಸಪೋರ್ಟ್ ಮಾಡ್ಕೊಂಡು ನಾನು ಕೆಲಸ ಮಾಡ್ ಅದೇ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅದೇ ಕೆಲಸನೇ ಇದು ಒಂದು ಒಳ್ಳೆ ಪುಣ್ಯದ ಕೆಲಸ ಅಂತ ಹೇಳಿ ನಾನು ಅವ್ರ ಜೊತೆ ಮಾಡೋದ್ರಿಂದ ಮಾಡ್ಕೊ ಇದನ್ನೇ ಇದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೆ ಮೇಡಮ್ ಜವಾಬ್ದಾರಿ ಮಕ್ಳು ಸಾಕಬೇಕು ಅನ್ನೋ ಒಂದು ಇಬ್ರು ಮಕ್ಳು ಸಾಕಬೇಕು ಓದಿಸ್ಬೇಕು ಅನ್ನೋ ಜವಾಬ್ದಾರಿ ಇತ್ತಲ್ಲ ತಲೆ ಹಂಗಾಗಿ ಇದೇ ಕೆಲಸನೇ ಮಾಡ್ಕೊಂಡು ಹಾಕಿ ಹೋಗ್ತಾ ಇದ್ದೀವಿ ಎಷ್ಟು ಜನ ಮಕ್ಕಳು ಇಬ್ರು ಮಕ್ಳಿದಾರೆ ಮೇಡಮ್ ಇಬ್ರು ಗಂಡ್ಮಕ್ಳಿದಾರೆಪ್ಲೊಮಾ ಓದಿಸ್ತಾ ಇದೀನಿ ಮೇಡಮ್ ನಾವು ಪಟ್ಟಿದ್ ಕಷ್ಟ ನಮ್ಮ ಮಕ್ಳು ಮಾಡೋದು ಬೇಡ ಅಂತ ಹೇಳಿ ಚೆನ್ನಾಗಿ ಓದಿಸ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡ್ತಾ ಇದ್ದಾರೆ ಮೇಡಮ್ ತುಮಕೂರಲ್ಲೇ ತುಮಕೂರಲ್ಲೇ ಸಿದ್ಧಗಂಗಾ ಪಾಲಿಟೆಕ್ನಿಕಲ್ಲಿ ಮಾಡ್ತಾವೆ ಯಶೋದಮ್ಮ ಅವ್ರೇನೋ ಡಿಸೈಡ್ ಮಾಡ್ತಾರೆ ಇದೇ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಆದರೆ ಯಾರು ಏನು ಹೇಳಲಿಲ್ವಾ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಿಮಗೆ ಗೊತ್ತು ಬಹಳಷ್ಟು ಹೆಣ್ಣು ಮಕ್ಕಳು ಸ್ಮಶಾನದಲ್ಲಿ ಕೆಲಸ ಮಾಡೋದು ಅಥವಾ ಅಲ್ಲಿಗೆ ಹೋಗೋದೇ ತಪ್ಪು ಅಂತ ನಿಷೇಧ ಅಂತ ಬಹಳಷ್ಟು ಜನ ಹೇಳ್ತಾರೆ ಬಹಳಷ್ಟು ಹೆಣ್ಮಕ್ಳು ಹೋಗೋದೇ ಇಲ್ಲ ಸೊ ನೀವ್ ಅದೇ ಕೆಲಸ ಮಾಡ್ತೀನಿ ಅಂದಾಗ ಯಾರು ಏನು ಹೇಳಿಲ್ವಾ ಹೇಳಿದ್ರು ಮೇಡಮ್ ಸಂಬಂಧಿಕರಲ್ಲೂ ಹೇಳಿದ್ರು ಬಹಳ ಜನ ಹೇಳಿದ್ರು ಎಂಡಿಂಗ್ಸ್ ಆಗಿ ಏನು ಆ ಕೆಲಸ ಮಾಡೋ ಅಂಥದ್ದು ಬೇಡ ಹೋಗೋದು ಬೇಡ ಅಂತೆಲ್ಲ ಹೇಳಿದ್ರು ಮೇಡಂ ನಮ್ಗೆ ಇಲ್ಲ ಇದೊಂದು ಪುಣ್ಯದ ಕೆಲಸ ನಮ್ಮ ತಾಯಿ ಸಪೋರ್ಟ್ ಮಾಡಿದ್ರು ಮೇಡಮ್ ನಮ್ಗೆ ಆ ಟೈಮಲ್ಲಿ ಇಲ್ಲ ನೀನು ಏನಾಗುತ್ತೋ ಮಾಡು ನಾವು ಕಗ ಸಪೋರ್ಟ್ ಮಾಡ್ತೀವಿ ಆ ಎರಡು ಮಕ್ಳು ಸಾಗೋಕೋದ್ರೂ ನೀನು ಧೈರ್ಯ ತೊಗೊಂಡು ಆ ಕೆಲಸ ಮಾಡು ಅಂತೇಳಿ ಸಪೋರ್ಟ್ ಮಾಡಿದ್ರು ಧೈರ್ಯವಾಗಿ ಅದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಕಾಲ್ ಬಂದರೂ ಹೋಗ್ತೀರಾ ಎಷ್ಟೊತ್ತು ಮೇಡಮ್ ಆರು ಗಂಟೆಗೆ ಫೋನ್ ಬಂದರೂ ಹೋಗ್ತೀನಿ ಮೇಡಮ್ ರಾತ್ರಿ ಹನ್ನೆರಡು ಆಗಿರಲಿ ಗುರುತು ಪರಿಚಯ ಇರ್ತಾರೆ ಎಲ್ಲ ಹೋಗ್ತೀನಿ ಮೇಡಮ್ ಆರು ಗಂಟೆ ಕ್ಲೋಸ್ ಇರೋದು ಮೇಡಮ್ ತೀರಾ ಗುರುತು ಪರಿಚಯ ರಾತ್ರಿ ಹನ್ನೆರಡು ಒಂದು ಗಂಟೆಗೆಲ್ಲ ಫೋನಾಗಿ ಕರೀತಾರೆ ಬನ್ನಿ ಮೇಡಮ್ ಮಾಡ್ಬಿಡೋಣ ಎಷ್ಟೋದಂಬರೇ ನೈಟ್ ಇಡೋದಕ್ಕಾಗಲ್ಲ ಅಂತಾರೆ ಮಾಡ್ಕೊಡ್ತೀನಿ ಮೇಡಮ್ ಎಷ್ಟು ಅಂದ್ರೆ ನಿಮ್ಮ ಕೆಲಸ ಏನೆಲ್ಲ ಇರುತ್ತೆ ಏನ್ ಕೆಲಸ ಇರುತ್ತೆ ಮಾಡ್ತೀರಾ ಅವರ ಸಂಪ್ರದಾಯ ಏನೇನಿದೆ ಮೇಡಮ್ ಎಲ್ಲ ಮಾಡ್ಕೊಡ್ತೀನಿ ಮಣ್ಣು ಮಾಡೋರ್ಗ ಮಣ್ಣು ಮಾಡಿಸಿಕೊಡ್ತೀನಿ ಸೌದೆ ಬರ್ನಿಂಗ್ ಮಾಡ್ಬೇಕು ಅಂತಂದ್ರೆ ಸೌದೆ ವ್ಯವಸ್ಥೆ ಎಲ್ಲ ನಾನು ಅವ್ರು ಏನು ತರೋಂಗಿರಲ್ಲ ಎಲ್ಲ ನಾನೇ ವ್ಯವಸ್ಥೆ ಮಾಡಿರ್ತೀನಿ ಸೌದೆ ಸೀಮೆಣ್ಣೆ ತೆಂಗಿಮೊಟ್ಟೆ ಎಲ್ಲ ನಾನೇ ವ್ಯವಸ್ಥೆ ಮಾಡ್ಕೊಟ್ಟಿರ್ತೀನಿ ಮೇಡಮ್ ಅವತ್ತಿ ಮೊದಲನೇ ದಿವಸದಿಂದ ಹಿಡಿದು ಮೂರನೇ ದಿವಸ ಅವ್ರ ಅಸ್ತಿ ಸಂಚಯನ ಮಾಡೋವರ್ಗು ಎಲ್ಲ ನಾನೇ ಬುದಿ ಅಸ್ತಿ ಕಲೆಕ್ಟ್ ಮಾಡ್ಕೊಟ್ಟು ಅವ್ರಿಗೆ ಅವ್ರ ಸಂಪ್ರದಾಯ ಏನಿದೆ ಅವೆಲ್ಲ ವ್ಯವಸ್ಥೆ ನಾನೇ ಮಾಡ್ಕೊಡ್ತೀನಿ ಮೇಡಮ್ ನಿಮ್ಮ ಮನೆ ಪಕ್ಕದಲ್ಲೇ ಇದೆಯಾ ಹೌದು ಮೇಡಮ್ ಅಲ್ಲೇ ಪಕ್ಕದಲ್ಲೇ ಇದ್ದೀನಿ ಬೆಳಗಿಂದ ಸಾಯಂಕಾಲವರೆಗೂ ಅಲ್ಲೇ ಇರ್ತೀನಿ ನೈಟ್ ಮನೆಗೆ ಪಕ್ಕದಲ್ಲೇ ಮನೆ ಇರೋದ್ರಿಂದ ಮನೆಗೆ ಹೋಗಿ ಬೆಳಗ್ಗೆ ಬರ್ತೀನಿ ಹೆಂಗ್ ಕಾಲ ಕಳಿತೀರಾ ಅಲ್ಲಿ ಅಂತಂದ್ರೆ ಈ ಸ್ಮಶಾನ ಅಂದ ತಕ್ಷಣ ಎಲ್ರಿಗೂ ಅವರದ್ದೇ ಒಂದು ಕಲ್ಪನೆ ಇದೆ ಒಂದು ಅಭಿಪ್ರಾಯ ಹೌದು ಸೊ ನೀವು ಹೇಗೆ ಅಲ್ಲಿ ಕಾಲ ಕಳಿತೀರಾ ಇಲ್ಲ ಮೇಡಮ್ ಅಲ್ಲಿ ಹೊರಗಡೆ ಇರೋದಕ್ಕಿಂತ ಅಲ್ಲಿ ಬಹಳ ನೆಮ್ಮದಿ ಇರುತ್ತೆ ಮೇಡಮ್ ಅಲ್ಲಿ ನಮ್ಗೆ ರೂಢಿ ಆಗ್ಬಿಟ್ಟಿದೆ ಅಲ್ಲಿ ಅದೇ ಜೀವನ ಅನ್ನೋ ಆಗ್ಬಿಟ್ಟಿದೆ ಮೇಡಮ್ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಕಾಲ ಕಳಿತೀವಿ ಈಗ ಎಷ್ಟು ದುಡಿತಾರೆ ಯಶೋದಮ್ಮ ಅವರು ತಿಂಗಳಿಗೆ ಎಷ್ಟು ದುಡಿತಾರೆ ಇದರಿಂದ ಜೀವನಕ್ಕೆ ಏನು ಆದಾಯ ಬರುತ್ತೆ ಜೀವನಕ್ಕೆ ಏನು ತೊಂದರೆ ಇಲ್ಲ ಮೇಡಮ್ ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ದುಡಿತೀನಿ ನಮ್ಮ ನಮ್ಮ ಊಟ ತಿಂಡಿಗೆ ನಮ್ಮ ಮಕ್ಕಳಿಗೆ ಜೀವನಕ್ಕೆ ನಡೀತಾ ಇದೆ ಮೇಡಮ್ ಕಷ್ಟ ಅಂದಾಗ ಜನನು ಸಹಾಯ ಮಾಡ್ತಾರೆ ಮೇಡಮ್ ದಿನಕ್ಕೆ ಎಷ್ಟು ಶವ ಸಂಸ್ಕಾರಗಳು ಮಾಡ್ತೀರಾ ಒಂದು ದಿನಕ್ಕೆ ದಿನಕ್ಕೆ ಒಂದು ಎರಡು ಬಂದೇ ಬರುತ್ತೆ ಮೇಡಮ್ ಇರದೇ ಇರುತ್ತೆ ಒಂದೊಂದು ಟೈಮ್ ನಾಲ್ಕೈದು ಬಂದ್ಬಿಟ್ಟಿರುತ್ತೆ ಯಾಕೆ ಕೊರೋನಾ ಟೈಮಲ್ಲಿ ಅಂತೂ ಡೈಲಿ ಹದಿನೈದು ಇಪ್ಪತ್ತು ಎಲ್ಲ ಬಂದಿರೋದು ಇದೆ ಹೋಗಿದ್ದೀನಿ ಮೇಡಮ್ ಕೊರೋನಾ ಟೈಮ್ ಅಲ್ಲಿ ಬೆಂಗಳೂರಿನಲ್ಲಿ ನಾವು ನೋಡಿರೋ ಹಾಗೆ ಎಲ್ಲ ಶವಗಾರಗಳು ಶವ ಸ್ಮಶಾನಗಳು ಕೂಡ ಏನ್ ಹೇಳ್ತಾರಲ್ಲ ಕ್ಯೂ ನಿಂತ್ಕೊಂಡು ಮೂರು ಮೂರು ದಿವಸ ಆದ್ರೂ ಬಾಡಿ ಇದು ಆಗ್ತಿರ್ಲಿಲ್ಲ ಅಂತ ಟೈಮ್ಗಳಲ್ಲಿ ಬೆಂಗಳೂರಿಂದ ಬಂದಿರೋ ಬಾಡಿಗಳನ್ನೂ ಸಹ ನಾನು ಮಾಡ್ಕೊಟ್ಟಿದ್ದೀನಿ ಮೇಡಮ್ ನೈಟ್ ಹನ್ನೆರಡು ಗಂಟೆಗೂ ತೊಗೊಂಡ್ಬರೋರು ಮಾಡ್ಕೊಟ್ಟಿದ್ದೀನಿ ಆ ಟೈಮಲ್ಲಿ ಜಾಸ್ತಿ ಬರೋದು ಮೇಡಮ್ ಇಷ್ಟು ವರ್ಷಗಳಲ್ಲೇ ನಾನು ನೋಡಿಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಆ ಟೈಮಲ್ಲಿ ಎರಡನೇ ಅಲೆಯಲ್ಲಿ ತುಂಬಾ ಜಾಸ್ತಿ ಬಂದಿತ್ತು ಮೇಡಮ್ ಓಕೆ ಹೌದು ಮೇಡಮ್ ಎಲ್ಲ ಕೊರೋನಾ ಕೇಸಸ್ಸೇ ಬರ್ತಾ ಇತ್ತು ಆ ಜಾಸ್ತಿ ನಾರ್ಮಲ್ಲೇ ಬರ್ತಿತ್ತು ಅದ್ರ ಜೊತೆ ಕೊರೋನಾ ಕೇಸು ಜಾಸ್ತಿ ಮೇಡಮ್ ಆ ಟೈಮಲ್ಲೆಲ್ಲ ತುಂಬಾ ಶವ ಸಂಸ್ಕಾರ ಮಾಡೋದು ಬಹಳ ಕಷ್ಟ ಕಷ್ಟ ಆಯ್ತು ಹೌದು ಮೇಡಮ್ ನಮ್ಮನ್ ಮಾತಾಡ್ಸ್ತಾನೂ ಇರಲಿಲ್ಲ ಮೇಡಮ್ ಜನ ಆ ಥರ ಎದುರುಕೊಳ್ಳೋರು ಎಲ್ಲ ಕೊರೋನಾ ಮಾಡಿ ಎಲ್ಲ ಮಾಡಿಬಿಟ್ಟು ಬರ್ತಾ ಇದ್ದಾರೆ ಅಂತೇಳಿ ಅಕ್ಕಪಕ್ಕ ಮಾತಾಡ್ಸೋದು ಕಷ್ಟ ಆಯಿತು ನಮ್ಮನ್ನ ನೋಡದೆ ಬೇರೆ ರೀತಿ ನೋಡ್ತಾ ಇದ್ರು ಆದ್ರೂ ನಮ್ಮ ಕೆಲಸ ಏನಿದೆಯೋ ನಾವು ಧೈರ್ಯವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆ ಮೇಡಮ್ ಆ ಟೈಮಲ್ಲಿ ಇನ್ನೂ ಕೊರೋನಾ ಇಂಜೆಕ್ಷನು ಹಾಕ್ಸ್ಕೊಂಡಿರ್ಲಿಲ್ಲ ಮೇಡಮ್ ದೇವರೇ ನಮ್ಮನ್ನು ಕಾಪಾಡಿ ನಮಗೆ ಯಾವ ತೊಂದರೆನೂ ಇಲ್ಲದಂಗೆ ಆರಾಮ ಕೆಲಸ ಮಾಡ್ಕೊಂಡು ಬಂದಿದೆ ಕೊರೋನಾ ಟೈಮಲ್ಲಿ ತಂದೆ ಮಕ್ಕಳ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಬಾಡಿ ಮುಟ್ತಿರ್ಲಿಲ್ಲ ಎಷ್ಟೋ ಮಕ್ಕಳು ತಂದೆ ಮುಖ ನೋಡೋಕ್ಕಾಗಲಿಲ್ಲ ಅವ್ರ ಬಾಡಿ ಮುಟ್ತಿರ್ಲಿಲ್ಲ ಹೌದು ಮೇಡಮ್ ಆಮೇಲೆ ಸಾಕಷ್ಟು ಯಂಗ್ಸ್ಟರ್ಸ್ ಮಕ್ಕಳು ಕೂಡ ಆ ಅಂಥದ್ದು ಸಿಚುವೇಶನ್ಸ್ ನೀವು ನೋಡಿದ್ದೀರಾ ಏನಿಸ್ತಾ ಇತ್ತು ದೂರದಲ್ಲಿ ನಿಂತ್ಕೊಂಡು ಶವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿಗಳಿರ್ತಾ ಇತ್ತು ಅವಾಗ ಅವಾಗಲೇ ನೀವು ಹೇಳ್ತಿದ್ರಿ ನೀವೇ ಎಷ್ಟೋ ಶವಗಳಿಗೆ ಬೆಂಕಿ ಇಟ್ಟಿರೋ ಉದಾಹರಣೆನೂ ಇದೆ ಹೌದು ಮೇಡಮ್ ಆ ಫ್ಯಾಮಿಲಿ ಅವರೇ ಮುಟ್ಟಕ್ಕೆ ಬರ್ತಾ ಇರಲಿಲ್ಲ ಮೇಡಮ್ ದೂರ ನಿಂತ್ಕೊಂಡಿರೋರು ಅವ್ರು ಬರ್ತಾನೆ ಇಲ್ಲ ಇಬ್ಬಿಬ್ರು ಬಂದಿರೋರು ಸ್ವತಃ ಅವ್ರ ಹೆಂಡ್ತಿನೇ ಮುಂದೆ ಬಂದು ಬೆಂಕಿ ಇಡೋದಕ್ಕೂ ಇದು ಮಾಡಲಿಲ್ಲ ನಾನೇ ಹೋಗಿ ಮುಂದೆ ನೀವು ಆಯ್ತು ಅಲ್ಲಿ ದೂರ ಇರಿ ನಾವು ಬೆಂಕಿ ಇಡ್ತೀವಿ ಅಂತೇಳಿ ನಾನೇ ಅಗ್ನಿಸ್ಪರ್ಶ ಮಾಡಿ ನಾನೇ ಅಸ್ತಿ ತ ತಗ್ಸ್ಕೊಟ್ಟಿದ್ದೀನಿ ಮೇಡಮ್ ಆ ಥರನೂ ಆಗಿದೆ ಒಬ್ರು ಯಾರು ಬಂದೇ ಇಲ್ಲ ಆ ಥರದ್ದು ಬರೀ ಫೋನಲ್ಲಿ ಮಾತಾಡಿ ಹೇಳಿದ್ದಾರೆ ಅಂತ ಬಾಡಿಗಳನ್ನೂ ನಾನೇ ಬರ್ನಿಂಗ್ ಮಾಡಿ ಕೊಟ್ಟು ಕಳಿಸಿದ್ದೀನಿ ಮೇಡಮ್ ಈ ಪ್ರತಿದಿನ ಇದನ್ನ ನೋಡ್ತಾ ಇರ್ತೀರಲ್ಲ ಹೌದು ಹೌದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಷ್ಟೋ ಶವಗಳು ಬರ್ತಾ ಇರುತ್ತೆ ಅವರ ನೆಂಟ್ರಿಷ್ಟರು ಇರ್ತಾರೆ ಆಳ್ತಾ ಇರ್ತಾರೆ ಅವರದ್ದೇ ಒಂದಷ್ಟು ಇದಿರುತ್ತೆ ಏನನ್ಸುತ್ತೆ ಅದನ್ನೆಲ್ಲ ನೋಡಿದಾಗ ಮನ್ಸಿಗೆ ಏನನ್ಸುತ್ತೆ ಬಹುಶಃ ನಮಗಿಂತ ಹೆಚ್ಚಾಗಿ ನಿಮಗೆ ಆ ಜೀವನದ ಸತ್ಯ ಗೊತ್ತಾಗ್ಬಿಟ್ಟಿರುತ್ತೆ ಅನ್ಸುತ್ತೆ ಲೈಫ್ ಇಷ್ಟೇ ಎಷ್ಟೇ ಕೋಟಿ ಇದ್ರು ದುಡ್ಡಿದ್ರು ಮತ್ತೊಂದಿದ್ರು ಕೊನೆಗಿಲ್ಲಿಗೆ ಬರ್ಬೇಕು ಹೌದು ಎಲ್ಲರಿಗೂ ಬೇರೆ ಇದೆ ಎಲ್ಲಾರು ಒಂದೇ ಇದು ವ್ಯತ್ಯಾಸನೇ ಇಲ್ಲ ಮೇಡಮ್ ಒಂದ್ ದಿವಸಾರು ಅಲ್ಲಿಗೆ ಬರಲೇಬೇಕು ಜೀವನ ಅನ್ನೋ ಅಷ್ಟು ನೋಡ್ಬಿಟ್ರೆ ಗೊತ್ತಾಗೋಗ್ಬಿಡತ್ತೆ ಮೇಡಮ್ ಆ ಜಾಗಕ್ಕೆ ಬಂದ್ರೆ ಸಾಕು ಮೇಡಮ್ ಗೊತ್ತಾಗ್ಬಿಡುತ್ತೆ ಇಷ್ಟೇ ಜೀವನ ಅಂತ ಅದಕ್ಕೆ ನೀವು ನೆಮ್ಮದಿ ಆಗಿದ್ದೀರಾ ಅನ್ಸುತ್ತೆ ಖಂಡಿತ ಅಲ್ಲ ಮೇಡಮ್ ಹೌದು ಯಾವುದಕ್ಕೂ ಆಸೆ ಪಡಕೋಗ ಏನಿದೆಯೋ ಇದೇ ಜೀವನ ಅಂತ ಅನಿಸ್ಬಿಟ್ಟಿದೆ ಮೇಡಮ್ ಏನಂತಾರೆ ನಿಮ್ಮ ಮಕ್ಕಳು ನೀವು ಮಾಡುವಂಥ ಕೆಲಸದ ಬಗ್ಗೆ ಎಲ್ಲ ಖುಷಿ ಪಡ್ತಾರೆ ಮೇಡಮ್ ಎಲ್ಲ ಹೇಳ್ತಿರ್ತಾರಲ್ಲ ಹೊರಗಡೆ ನಿಮ್ಮ ತಾಯಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಓದ್ರಪ್ಪ ಓದಿ ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಮೇಡಮ್ ನಿಮಗೇನಾದರೂ ಕನಸಿದೆಯಾ ಮಕ್ಕಳ ಬಗ್ಗೆ ಹೌದು ಮೇಡಮ್ ಚೆನ್ನಾಗಿ ಓದಬೇಕು ನಾವು ಪಟ್ಟಿರೋ ಸಣ್ಣ ವಯಸ್ಸಿನ ಕಷ್ಟಗಳು ನಮ್ಮ ಮಕ್ಳು ಪಡಬಾರ್ದು ಅನ್ನೋದೊಂದು ಆಸೆ ಇದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅಂತ ಏನಾಗಬೇಕು ಮಕ್ಕಳು ಏನೋ ಏನು ಕಂಪ್ಯೂಟರ್ ಸೈನ್ಸ್ ಮ ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಆಗಲಿ ಅಂತ ದೇವದಯ್ಯಿಂದ ಕೇಳ್ಕೊಂತ ಹೇಳ್ತೀವಿ ನಾವು ಬರ ಹ್ಞೂ ಎಲ್ಲರೂ ನೀವು ಮಾಡ್ತಿರೋ ಕೆಲಸ ಮಾಡೋಕ್ಕಾಗಲ್ಲ ಯಶೋಧಮ್ಮ ಅವರೇ ಬೇರೆ ಬೇರೆ ಕೆಲಸ ಮಾಡಬಹುದು ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ ಅದು ಎಲ್ಲರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಭಾಳ ಕಷ್ಟಪಟ್ಟು ಒಂದು ಹೆಣ್ಣು ಮಗಳು ಇಷ್ಟೆಲ್ಲ ಮಾಡಿಕೊಂಡು ಎರಡು ಮಕ್ಕಳನ್ನ ಸಾಕ್ಕೊಂಡು ನಿಮ್ಮ ಜೀವನದ ಬಗ್ಗೆ ನಿಮಗೆ ಖುಷಿ ಇದೆ ಮೇಡಮ್ ನಾನು ಬೇರೆ ಕೆಲಸ ಮಾಡಿದ್ರೆ ಈ ಥರ ಹಿಂಗೆ ಹೆಸರು ತೊಗೊತಿದ್ನಿಲ್ವ ದೇವರು ನನಗೆ ಈ ಕೆಲಸ ಕೊಟ್ಟಿರೋದಕ್ಕೆ ಪುಣ್ಯ ಅಂದ್ಕೊತೀನಿ ಮೇಡಮ್ ಇದು ನಾನು ಓದ್ ಜನದಲ್ಲಿ ಏನು ಪುಣ್ಯ ಮಾಡಿದ್ದೀನಿ ಈ ಕೆಲಸ ಕೊಟ್ಟಿದ್ದಾರೆ ಭಗವಂತ ಅಂತ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಸುಮಾರು ಇಪ್ಪತ್ತು ವರ್ಷಗಳಿಂದ ನೀವು ಕೆಲಸ ಮಾಡ್ತಿರುವಂಥದ್ದು ಏನಾದರೂ ಅಂದಾಜು ಇದೆಯಾ ಇದುವರೆಗೂ ಎಷ್ಟು ಶವ ಸಂಸ್ಕಾರ ಮಾಡಿರಬಹುದು ಅಂತ ಏನು ಲೆಕ್ಕ ಮಾಡಿಲ್ಲ ಮೇಡಮ್ ವರ್ಷದಲ್ಲಿ ಒಂದು ಐನೂರು ಆರುನೂರು ಆಗ್ತಾ ಇರುತ್ತೆ ಮಾಡ್ತಾ ಇರ್ತೀನಿ ಕೊರೋನಾ ಟೈಮಲ್ಲಿ ಮಾತ್ರ ಜಾಸ್ತಿ ಮಾಡಿದಿನಿ ಮೇಡಮ್ ಕೊರೋನಾ ಬಾಡಿಸೇನೆ ಒಂದ್ ಇನ್ನೂರ ಐವತ್ ಮುನ್ನೂರ ಮೇನ್ ಮಾಡಿದೀನಿ ನಾರ್ಮಲ್ ಬಾಡಿಗಳು ಎಕ್ಸ್ಟ್ರಾ ಬೇರೆ ಸಪ್ರೇಟ್ ಮಾಡಿದೀನಿ ಕೊರೋನಾ ಟೈಮಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಬಹಳ ದೂರ ಇರ್ತಿದ್ರು ಮಾತಾಡ್ತಿರ್ಲಿಲ್ಲ ಮೇಡಮ್ ನಮ್ಮನ್ನ ನೋಡಿದ್ರೆ ಸಾಕು ಹೊಡೋಗ್ಬಿಡೋರು ಮಾತಾಡ್ತಿರ್ಲಿಲ್ಲ ಆ ಥರ ಎಲ್ಲ ಪರಿಸ್ಥಿತಿ ಆಗಿದೆ ನೋಡಿದೀನಿ ಅದು ನಮ್ಮ ಕೆಲಸ ನಾವು ಮಾಡ್ಬಿಡೋದಿಲ್ಲ ನಾನು ಮಾಡೋದೇನೆ ಅಂತ ರಾತ್ರಿ ಹನ್ನೆರಡು ಆಗ್ಲಿ ಫೋನ್ ಮಾಡೋರು ಇನ್ನೊಂದೇ ಒಂದು ಮಾಡಿಕೊಡಿ ಯಶೋದಮ್ಮ ಇನ್ನೊಂದೇ ಒಂದು ತಂದ್ಬಿಡಿ ಹೌದು ಹೌದು ಕೆಲಸ ಮಾಡೋ ಹುಡುಗರು ಸಹ ಇರ್ತಿಲ್ಲ ಆ ಟೈಮಲ್ಲಿ ನಾವೇ ಸೌದೆ ಜೋಡಿಸಿ ಮಾಡ್ಕೊಟ್ಟಿದ್ದೀನಿ ಮೇಡಮ್ ಎಷ್ಟೋ ನೈಟ್ ಟೈಮು ಆ ಥರ ಪರಿಸ್ಥಿತಿಗಳು ಅನ್ಬಿಸಿದ್ವಿ ಮತ್ತೆ ಏನು ನಿಮಗೆ ಅಂತ ಬಂದಾಗ ಏನು ಸವಾಲುಗಳಿರುತ್ತೆ ಅಂತಂದರೆ ಈ ಸೌದೆ ತರೋದೇ ಕಷ್ಟನ ಅಥವಾ ಜೋಡಿಸೋದೇ ಕಷ್ಟನ ಅಥವಾ ಏನು ಏನು ನಿಮ್ಮ ಕೆಲಸದಲ್ಲಿ ಕಷ್ಟಗಳು ಅಂತ ಬಂದಾಗ ಏನಿರುತ್ತೆ ಸ್ಟಾರ್ಟಿಂಗ್ ಕಷ್ಟನೇ ಅನಿಸ್ತಾ ಇತ್ತು ಮೇಡಮ್ ಈಗ ರೂಢಿ ಅದರಲ್ಲೇ ಕೆಲ ದಿನ ಬೆಳಗ್ಗೆ ಸಾಯಂಕಾಲ ಅದ್ರಲ್ಲಿ ಮುಳುಗ್ಬಿಟ್ಟು ಏನು ಕಷ್ಟ ಏನು ಅನಿಸಲ್ಲ ಮೇಡಮ್ ನಾವು ಅದರಲ್ಲೇ ಏನು ಕೆಲಸ ಇದ್ರು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಏನಂತಾರೆ ಅಕ್ಕಪಕ್ಕದ ಜನ ಯಾರಾದರೂ ನಿಮಗೆ ಏನಾದರೂ ಟ್ರೀಟ್ಮೆಂಟ್ ಅಂತ ಬಂದಾಗ ಕೆಲವರು ನಿಮ್ಮ ಬಗ್ಗೆ ಹೆಮ್ಮೆ ಪಡೋರು ಇರ್ತಾರೆ ಕೆಲವ್ರು ಹೀಯಾಳ್ಸೋರು ಇರ್ತಾರೆ ಏನಾರೋ ಅನ್ನೋರು ಇರ್ತಾರೆ ನಿಮ್ಮ ಬಗ್ಗೆ ಖುಷಿ ಪಡೋರು ಇರ್ತಾರೆ ನಿಮಗೆ ಆ ಥರದ ಅನುಭವಗಳೆಲ್ಲ ಅಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗಿರ್ತಾರಲ್ಲ ಮೇಡಮ್ ಅವ್ರು ತುಂಬ ಖುಷಿ ಪಡ್ತಾರೆ ತುಂಬ ಒಳ್ಳೆ ಹೆಸರು ಮಾಡ್ಕೊಂಡು ಯಶೋಧ ಒಳ್ಳೇದಾಯ್ತು ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡೋರು ಇರ್ತಾರೆ ಸ್ವಂತದವರು ಅಂತಾರೆ ಇರ್ತಾರಲ್ಲ ಮೇಡಮ್ ಅವರೇ ಅಯ್ಯೋ ಹಿಂದ ಎಣಕಾಯೋ ಮಶಾನ್ದವ್ರಿಗೂ ಸನ್ಮಾನನ ಅಂತ ಹೇಳಿದವರು ಇದ್ದಾರೆ ಹೆಣ್ಣಿಂಗ್ಸ್ರಿಗೂ ಸನ್ಮಾನ ಮಾಡೋದ ಅಂತೆಲ್ಲ ಹೇಳಿದವರು ಇದ್ದಾರೆ ಆದ್ರೂ ನಾವು ಅದ್ರ ತಲೆ ಕೆಡ್ಸ್ಕೊಂಡ್ರೆ ನಮ್ ಕೆಲಸ ನಾವು ಮಾಡ್ತಾ ಇದ್ದೀನಿ ಮೇಡಮ್ ಸೊ ನೀವು ಮಾಡ್ತಿರೋಂತ ಕೆಲ್ಸಕ್ಕೆ ತುಂಬಾ ಸಂಘ ಸಂಸ್ಥೆಗಳು ನಿಮ್ಮನ್ ಗುರುತಿಸಿದೆ ಹೌದು ಗೌರವ ಮಾಡಿದ್ದಾರೆ ಸನ್ಮಾನ ಮಾಡಿದರೆ ಅದೆಲ್ಲ ಖುಷಿ ಕೊಡುತ್ತೆ ತುಂಬಾ ಖುಷಿ ಕೊಡುತ್ತೆ ಮೇಡಮ್ ಫೋನ್ ಮಾಡೆಲ್ಲ ಒಂದು ಚಾನಲ್ನಲ್ಲಿ ನನಗೆ ಪಬ್ಲಿಕ್ ಇರೋ ಅಂತ ತೋರಿಸ್ತಿದ್ದಂಗೆ ತುಂಬ ಫಾರಿನ್ ಅಲ್ಲಿ ಎಲ್ಲ ಫೋನ್ ಮಾಡಿದ್ರು ಮೇಡಮ್ ಯಶೋದಮ್ಮರೇ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೆ ನಾವು ತುಮಕೂರಲ್ಲಿ ಇಲ್ವಲ್ಲ ನಮಗೂ ನಮ್ದು ಅಂತ್ಯ ಸಂಸ್ಕಾರ ಎಲ್ಲ ನೀಟಾಗಿ ಮಾಡ್ಕೊಡ್ತೀರಾ ಅಂತ ಹೇಳಿ ಫೋನ್ ಮಾಡಿ ಹೇಳ್ದವರು ಇದಾರೆ ತುಂಬಾ ಜನ ಹೊಗಳ ಮೇಡಮ್ ಹೇಳ್ತಾರೆ ಭಾಳ ಒಳ್ಳೆ ಕೆಲಸ ಮಾಡ್ತೀರ ಬೆಳಗ್ಗೆಯಿಂದ ಆಲ್ಮೋಸ್ಟ್ ರಾತ್ರಿವರೆಗೂ ಅಲ್ಲೇ ಕಾಲ ಕಳೀತೀರ ಯಾವತ್ತು ನಿಮ್ಗೆ ಅನ್ಸಿಲ್ವಾ ಅಂತಂದ್ರೆ ಇದನ್ನ ಬಿಟ್ಟು ಬೇರೆ ಮಾಡಬೇಕು ಇದನ್ನ ಬಿಟ್ಟು ಬೇರೆ ಜೀವನ ನೋಡಬೇಕು ಅಥವಾ ಸಮಾಜದ ಒಳಗೆ ಇದ್ದುಕೊಂಡು ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಯಾವತ್ತೂ ಅನಿಸಿಲ್ವಾ ಇಲ್ಲ ಇಲ್ಲ ಮೇಡಮ್ ಹಾಗೇನು ಅನಿಸಿಲ್ಲ ಮೇಡಮ್ ಇದೇ ಒಳ್ಳೆ ಕೆಲಸ ಪುನೀತ್ ಕೆಲಸ ನನ್ನ ಮಕ್ಕಳು ಮಾಡಲಿ ಅನ್ನೋದು ಒಂದು ಆಸೆ ಐತೆ ಮೇಡಮ್ ಅವರು ಜೀವನ ಎಲ್ಲ ನೋಡಲಿ ಪ್ರಪಂಚ ಚೆನ್ನಾಗಿರಲಿ ಅನ್ನೋ ಆಸೆ ಇದೆ ನನಗೆ ಮಾತ್ರ ನಾನು ಬದುಕಿರೋವರೆಗೂ ಅದೇ ಕೆಲಸನೇ ಸಾಕು ಮೇಡಮ್ ಅದರಲ್ಲೇ ಖುಷಿ ಇದೆ ತೃಪ್ತಿ ಇದೆ ಅದೇ ಕೆಲಸ ಮಾಡ್ಕೊಡೋಕೆ ಇದೆ ಯಾವುದಾದ್ರೂ ಘಟನೆಗಳು ನಿಮಗೆ ಕಣ್ಣೀರು ಹಾಕ್ಸಿದಂಥದ್ದು ಇದೆಯಾ ಅದು ತುಂಬ ಇದೆ ಮೇಡಮ್ ಕಷ್ಟಪಡೋ ಹೆಣ್ಣು ಹೆಂಗ್ಸು ಅಂತ ಕೆಲಸ ಮಾಡೋದು ಬೇಕಾದ್ರೆ ಭಾಳ ಕಷ್ಟ ಅನ್ಭವ್ಸಿದ್ದೀನಿ ಯಜಮಾನ್ರಿಗೂ ಬಹಳ ಕಷ್ಟಪಟ್ಟು ಇದ್ಮಾಡಿದೀನಿ ಐದು ವರ್ಷ ಹುಷಾರಿರ್ಲಿಲ್ಲ ಆವಾಗ್ಲೂ ತುಂಬಾ ಕಷ್ಟಪಟ್ಟಿದೀನಿ ಮೆಡಿಷನ್ ತಗೊಳೋದಕ್ಕೂ ಸಹ ಇರಲಿಲ್ಲ ಆ ಟೈಮಲ್ಲಿ ಎಲ್ಲ ಕಷ್ಟ ಅನುಭವಿಸಿದೀನಿ ಇದುವರೆಗೂ ಏನಾದ್ರು ಸಹಾಯ ಇಲ್ಲ ಮೇಡಂ ಸರ್ಕಾರದಿಂದ ಅದೇ ವೇತನ ಅಂತ ಒಂದ್ ಎಂಟುನೂರು ರೂಪಾಯಿ ಬಿಟ್ಟರೆ ಇಲ್ಲ ಮೇಡಮ್ ಸೊ ಈಗ ಸಾಕಷ್ಟು ಕಡೆ ಶವ ಸಂಸ್ಕಾರ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಮೆಷಿನ್ಸ್ ಬಂದಿದೆ ಹೌದೌದು ನಿಮ್ಗೂ ಆ ವ್ಯವಸ್ಥೆ ಇದೆಯಾ ಹೌದು ಮೇಡಮ್ ಒಂದ್ ಒಂದೆರಡು ವರ್ಷ ಆಯ್ತು ಮೇಡಮ್ ಓಪನ್ ಆಗಿದೆ ನಮ್ಮ ನಾವು ಮಾಡೋ ಜಾಗದಲ್ಲೇನೆ ಅದು ಓಪನ್ ಆಗಿದೆ ಮಾಡ್ತಾ ಇದ್ದಾರೆ ಮೇಡಮ್ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರು ಹೊರಗಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ಕೆಲಸಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೆ ಹೊರಗಡೆ ಪಾರ್ಕ್ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಹತ್ತು ಸಾವಿರ ಸಂಬಳ ಕೊಡ್ತಾವ್ರೆ ಮೇಡಮ್ ಇವಾಗ ಯಾವತ್ತು ಏನು ಅಂದ್ರೆ ಇವಾಗ ಇದೇ ಬೇಕು ಅದೇ ಬೇಕು ಅಂತ ನಾನು ಆಸೆ ಪಟ್ಟಿಲ್ಲ ಮೇಡಮ್ ನನ್ನ ಜೀವನ ಏನು ಕೆಲಸ ನನಗೆ ದೇವ್ರು ಕೊಟ್ಟಿದ್ದ ಆ ಕೆಲಸ ಮಾಡ್ಕೊಂಡು ಸೌದೆ ಏನಿದೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಸೊ ಸಾಕಷ್ಟು ಜನ ಹೇಳ್ತಾರೆ ಸ್ಮಶಾನ ಅಂದ ತಕ್ಷಣ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಭಯ ಆಗುತ್ತೆ ಈ ತರದ್ದೆಲ್ಲ ಇದೆ ಅದೊಂದು ನಿಮ್ ನಂಬಿಕೆ ಕೂಡ ನಿಮ್ಗೆ ಏನಾದ್ರು ತುಂಬಾ ಜನ ಗಂಡುಸ್ರೆ ಹೇಳಿದ್ದಾರೆ ಮೇಡಮ್ ಹೆಂಗಿರ್ತೀರಾ ಮೇಡಮ್ ನೀವು ಎಷ್ಟೊಂದು ಇಷ್ಟೊಂದು ನಮಗೆ ನಮಗೆ ಒಂದ್ಸಲ ನೋಡೋದಕ್ಕೆ ಭಯ ಆಗ್ತಾ ಇದೆ ನೀವು ಹೆಂಗಿರ್ತೀರಾ ಅಂತೆಲ್ಲ ಕೇಳ್ತಾರೆ ಇಲ್ಲ ಇಲ್ಲ ಸರ್ ನಮ್ಗೆ ಏನೋ ದೇವ್ರ ದಯೆಯಿಂದ ಭಯ ಅನ್ನೋದು ಕೊಟ್ಟಿಲ್ಲ ಏನೋ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಅಂದ್ರೆ ಇವಾಗ ಒಂದಿರುತ್ತೆ ಶವ ಸಂಸ್ಕಾರ ಆದ ತಕ್ಷಣ ಸ್ನಾನ ಮಾಡ್ಕೊಂಡು ಬರಬೇಕು ಮನೆ ಸೊ ನೀವು ನಾವು ಸಂಜೆ ಸಾಯಂಕಾಲ ಹೋದ್ಮೇಲೆ ಮೇಡಮ್ ನಾವು ಬೆಳಗ್ಗೆ ಹೋದ್ರೆ ಇನ್ನು ಸಾಯಂಕಾಲನೇ ಬರೋದು ಸಾಯಂಕಾಲ ಹೋದ್ಮೇಲೆ ಸ್ನಾನ ಮಾಡ್ಕೊಬೇಕು ಮೇಡಮ್ ಏನು ಮಾಡ್ತೀರಾ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇರ್ತೀರಾ ಅಂತ ಹೇಳಿದ್ರಿ ಸಾಕಷ್ಟು ಜನ ಬರ್ತಾರೆ ಅದು ಬಿಟ್ಟು ಶವ ಸಂಸ್ಕಾರ ಅನ್ನೋದು ಬಿಟ್ಟು ಅಲ್ಲಿಗೆ ಬರುವಂಥವ್ರು ನಿಮ್ಮ ಹತ್ರ ಏನಾದ್ರು ವಿಚಾರಗಳು ಹಂಚ್ಕೋತಾರ ಏನಾದ್ರೂ ಮಾತಾಡ್ತಾರ ಹೇಳ್ತಾರೆ ಹೇಳ್ತಾರೆ ಮೇಡಮ್ ಅದೇ ನಮ್ಮ ಮಾಡೋ ಕೆಲ್ಸದ ಬಗ್ಗೆ ಹೇಳ್ತಿರ್ತಾರೆ ಇನ್ನೇನಾದ್ರು ಕೆಲಸ ಅವ್ರ ಜೀವನದ ಬಗ್ಗೆ ಅವರ ಈ ಏನಾದ್ರೂ ಒಂದಷ್ಟು ವಿಚಾರ ಶೇರ್ ಮಾಡ್ಕೊಳ್ಳೋ ಅಂತದ್ದು ಇಲ್ಲ ಮಾಡ್ಕೊತಾರೆ ಮೇಡಮ್ ಈ ತರ ಹಿಂಗಾಗಿತ್ತು ಹಿಂಗ್ ಹುಷಾರಿರ್ಲಿಲ್ಲ ಯಾವ ತರ ತೀರೋದ್ರು ಅವೆಲ್ಲ ಹೇಳ್ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ತಾ ಇರ್ತಾರೆ ಮೇಡಮ್ ನಮ್ಮ ಹೇಳ್ಕೊಂತಾ ಇರ್ತಾರೆ ಹಂಚ್ಕೊಂತಾರೆ ಮತ್ತೆ ಒಂದೇ ಕೆಲ್ಸಕ್ಕೆ ಬರಲ್ಲ ಮತ್ತೆ ಮೂರನೇ ದಿವಸ ಪೂಜೆ ಅವ್ರ ಕಾರ್ಯಗಳು ಮಣ್ಣು ಮಾಡಿರ್ತಾರೆ ಅದು ಹಾಲು ತುಪ್ಪ ಅಂತ ಅದೆಲ್ಲ ಕಾರ್ಯಕ್ರಮಗಳಿರುತ್ತೆ ಅವಾಗ ಡೈಲಿ ಯಾರು ಒಬ್ರು ಬರ್ತಾನೆ ಇರ್ತಾರೆ ಕೆಲಸಗಳು ಇದ್ದೇ ಇರುತ್ತೆ ಏನನ್ಸುತ್ತೆ ಅವರ ಸಾಕಷ್ಟು ಅಥವಾ ಅವರದ್ದೇ ನೋವನ್ನ ಬಹಳ ಹತ್ತಿರದಿಂದ ನೀವು ನೋಡ್ತಾ ಇರ್ತೀರಾ ಏನನ್ಸುತ್ತೆ ವಯಸ್ಸಾಗಿ ತೀರೋಗಿರ್ತಾರಲ್ಲ ಮೇಡಮ್ ಅವ್ರು ಅನ್ಸಲ್ಲ ಈ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟಿರ್ತಾರೆ ಈ ಕೊರೊನಾ ಟೈಮಲ್ಲಿ ಚಿಕ್ಕ ವಯಸ್ಸವರೆಲ್ಲ ತೀರೋಗ್ಬಿಟ್ರು ಸಣ್ಣ ಸಣ್ಣ ಮಕ್ಳಿರ್ತಾರೆ ಅಂತವೆಲ್ಲ ನೋಡಿದಾಗ ನಮಗೂ ದುಃಖ ಆಗುತ್ತೆ ಮೇಡಮ್ ಬೇಜಾರಾಗುತ್ತೆ ಪಾಪ ಚಿಕ್ಕ ವಯಸ್ಸು ಇನ್ನ ಇರಬೇಕಾಗಿತ್ತು ಅಂತ ಏನಾದ್ರೂ ಸವಲತ್ತುಗಳು ಬೇಕು ಅಂತ ಅನ್ಸುತ್ತಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಾವು ಕೊರೋನಾ ಟೈಮ್ ಅಲ್ಲಿ ನೋಡಿದಾಗ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಯ್ತು ಬಹಳಷ್ಟು ಜನ ಅವ್ರ ಕೈಲಾದಂತ ರೇಷನ್ ಕಿಟ್ ಕೊಟ್ಟು ಅದನ್ನೆಲ್ಲ ಸಹಾಯ ಮಾಡಿ ಹೋಗಿದ್ರು ಹೌದು ಆ ನಮಗೂ ಕೊಟ್ಟಿದ್ದಾರೆ ಬ್ರಾಹ್ಮಣ ಸಮಾಜದಿಂದ ಎಲ್ಲ ಕೊಟ್ಟರು ಮೇಡಮ್ ನಮಗೂ ಕಿಟ್ ಎಲ್ಲ ಕೊಟ್ಟಿದ್ರು ಶರ್ಟ್ ಕೊಟ್ಟಿದ್ರು ಜಯಕುಮಾರಣ್ಣ ಅಂತ ಇದ್ದಾರೆ ಅವರು ಪಾಪ ಎಲ್ಲ ಕಿಟ್ ಎಲ್ಲ ಕೊಟ್ಟಿದ್ರು ಮೇಡಮ್ ಹೆಲ್ಪ್ ಮಾಡ್ತಾರೆ ಮೇಡಂ ಅವರು ಆದ್ರೆ ಸರ್ಕಾರ ನಿಮಗೆ ಬಂದು ವಿಶೇಷವಾಗಿ ಯಾವ ಇಲ್ಲ ಇಲ್ಲ ಮೇಡಮ್ ಇಲ್ಲ ಬರೀ ಕಿಟ್ ಒಂದು ಕೊಟ್ಟರು ಮೇಡಮ್ ಅದು ಜನ ಅದು ಎಲ್ಲ ಯಶೋದಮ್ಮ ಯಶೋದಮ್ಮವ್ರಿಗೆ ಒಂದ್ ಕಿಟ್ ಕೊಟ್ಟಿಲ್ಲ ಅವರು ಪಾಪ ಹಂಗೆ ಮಾಡ್ತಿದ್ದಾರೆ ಅಂತೆಲ್ಲ ಹೇಳದ್ಮೇಲೆ ಬಂದು ಕಿಟ್ ಎಲ್ಲ ಕೊಟ್ಟರು ಮೇಡಮ್ ಯಶೋದಮ್ಮ ಅವರ ಕೆಲಸ ಈಗ ನೀವೇನು ಮಾಡ್ಕೊಂಡಿದ್ದೀರಾ ಅದು ಒಂಥರ ಪರ್ಮನೆಂಟ್ ಅಂತ ಏನಲ್ಲ ಯಾ ಬಹಳ ವರ್ಷಗಳಿಂದ ನಾವೇ ಮಾಡ್ತಾ ಇರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್ ಅದು ಪರ್ಮನೆಂಟ್ ಅಂತ ಏನು ಕೊಟ್ಟಿಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ವರ್ಷಗಳಿಂದ ನಾವೇ ಮಾಡ್ತಾ ಇರೋದು ಸೊ ಏನಾದರೂ ಮುಂದಿನ ದಿನಗಳಲ್ಲಿ ಬದಲಾವಣೆ ಬೇಕು ಅಂದ್ರೆ ಈ ಕೆಲಸ ಬಿಟ್ಟು ಇನ್ನೇನೋ ಮಾಡ್ಬೇಕಂತ ಅನ್ಸಿದಾಗ ಅವಕಾಶ ಬಂದರೆ ಮಾಡ್ತೀರಾ ಇಲ್ಲ ಮೇಡಮ್ ನಾನು ಬದುಕಿರೋವರೆಗೂ ಇದೇ ಕೆಲಸ ಮಾಡ್ತೀನಿ ಮೇಡಮ್ ಮಕ್ಳು ಮಾಡ್ತಾರೋ ಇಲ್ವೋ ನಾನು ಮಾತ್ರ ಮಾಡ್ತೀನಿ ಮೇಡಮ್ ನಮ್ಮ ಮನೆಯವ್ರು ಹೆಂಗೆ ಈಗ ಕೆಲಸ ಮಾಡ್ಕೊಂಡು ಹೋಗಿದ್ರು ಒಳ್ಳೆ ಹೆಸರು ತೊಗೊಂಡಿದ್ರು ನಾನು ಅದೇ ಥರನೇ ಇದೇ ಕೆಲಸ ಮಾಡ್ಕೊಂಡು ಜೀವನ ಇರೋವರೆಗೂ ಮಾಡ್ತೀನಿ ಈ ಸ್ಮಶಾನದಲ್ಲಿ ದೆವ್ವ ಭೂತ ಅಂತೆಲ್ಲ ಸ್ಟೋರಿಗಳು ಕೇಳ್ತಾ ಇರ್ತೀವಿ ನಾವು ಹೌದು ಸೊ ಇಲ್ಲ ಸ್ಟೋರಿ ನಾವ್ ಇಷ್ಟು ವರ್ಷದಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಮಾಡಿದೀನಿ ಯಾವತ್ತು ನಾನ್ ನೋಡುವಿಲ್ಲ ಆದ್ರ ಏನು ಕಾಂಡಿಲ್ಲ ಮೇಡಮ್ ಅಲ್ಲಿ ಹರಿಶ್ಚಂದ್ರ ಕಾವಲಿ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಏನು ತೊಂದರೆ ಇಲ್ಲ ಮೇಡಮ್ ಈ ಹೆಣ್ಣು ಮಕ್ಕಳು ಹೋಗ್ಬಾರ್ದು ಅನ್ನೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಹೆಣ್ಣು ಮಕ್ಕಳು ಯೂಶ್ವಲಿ ಹೋಗ್ಬಾರ್ದು ಅನ್ನೋ ಒಂದು ಪದ್ಧತಿ ಸಂಪ್ರದಾಯ ಇದೆಯಲ್ಲ ಹಿಂದೂ ಧರ್ಮದಲ್ಲಿ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಅದೇ ಅವ್ರವ್ರ ಪದ್ಧತಿ ಮೇಡಮ್ ಹೋಗಂಗಿಲ್ಲ ಅಂತ ಆದರೆ ನಾವು ಎಲ್ಲ ಕಡೆ ಹೋಗ್ಬೇಕು ಹೆಣ್ಮಕ್ಳು ಯಾವ್ದು ಏನು ಕಮ್ಮಿ ಇಲ್ಲ ಯಾವ ಕೆಲಸ ಆದ್ರೂ ಮಾಡಬೇಕು ಯಾವ ಎಲ್ಲ ಕಡೆನು ನಾವು ಹೋಗ್ಬೋದು ಅಂತ ಅನ್ಸುತ್ತೆ ಅವಾರ್ಡ್ಗಳು ಸಿಕ್ಕಿದೆ ನಿಮಗೆ ಅಸಮಾನ್ಯ ಕನ್ನಡಿಗ ಅಂತೆಲ್ಲ ಸನ್ಮಾನ ಮಾಡಿದ್ದಾರೆ ಮೇಡಮ್ ಪಬ್ಲಿಕ್ ಇರೋ ಆಮೇಲೆ ತುಮಕೂರಿನಲ್ಲಿ ಕರ್ನಾಟಕ ತಾಲೂಕ್ ಲೆವೆಲಿಂದ ಇಂದ ಕನ್ನಡ ರಾಜ್ಯೋತ್ಸವದಲ್ಲಿ ಕೊಟ್ಟಿದ್ದಾರೆ ಮೇಡಮ್ ನಾಮಕೆರೆ ಗೆಳೆಯರ ಬಳಗ ಅಂತ ಇದೆ ತುಂಬಾ ಕಡೆ ಕೊಟ್ಟಿದ್ದಾರೆ ಮೇಡಮ್ ವರದಕ್ಷಿಣೆ ವಿರೋಧಿ ವೇದಿಕೆ ಅಂತ ಇದೆ ಅಲ್ಲಿ ಅನ್ನಪೂರ್ಣಮ್ಮ ಅಂತ ಹೇಳಿ ಮೇಡಮ್ ಅವರು ಸ್ಟಾರ್ಟಿಂಗ್ ಫಸ್ಟ್ ಪಾಪ ಅವರೇ ಗುರುತಿಸಿ ನನಗೆ ಅಲ್ಲಿ ಸನ್ಮಾನ ಮಾಡಿದ್ರು ನಿಮ್ ಊರಿನ ಜನರಿಗೆ ನಿಮ್ ಬಗ್ಗೆ ಖುಷಿ ಇದೆ ಇದೆ ಮೇಡಮ್ ಖುಷಿ ಏನ್ ಹೇಳ್ತಾರೆ ಈ ಬಂದಾಗ ಏ ಖುಷಿ ಆಯ್ತು ಈಗಾಗ್ಬಿಟ್ಟ ಯಶೋದಮ್ಮ ಅಂತ ಹೇಳಿ ಬಂದಾಗೆಲ್ಲ ಬಂದ್ಬಿಟ್ಟಿದೆ ಯಶೋದಮ್ಮ ಪಬ್ಲಿಕ್ ಟಿವಿಲ್ ಬಂದಿತ್ತು ಅಂತೆಲ್ಲ ಹೇಳಿ ಹೊಳ್ತಾರೆ ಪಾಪ ಖುಷಿ ಪಡ್ತಾರೆ ನಿಮ್ಮ ಮಕ್ಳಿಗೂ ಅವ್ರ ಸ್ನೇಹಿತರಿಗೂ ಬಹಳ ಖುಷಿ ಹೌದು ಮೇಡಮ್ ಖುಷಿ ಇದೆ ಹೇಳ್ಕೊಂತಾರೆ ಬಹುಶಃ ಯಶೋದಮ್ಮ ಅವ್ರನ್ನ ಈ ಥರ ನೋಡಿ ಒಬ್ಬ ಸಾಧಕಿ ಥರ ನೋಡಿ ಇಷ್ಟೆಲ್ಲ ಸೇವೆ ಮಾಡ್ತಿರೋದನ್ನು ನೋಡಿದರೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನು ತಗೊಂಡಿರೋದನ್ನು ನೋಡಿದರೆ ಬಹುಶಃ ನಿಮ್ಮ ಯಜಮಾನ್ರು ಇನ್ನೂ ಭಾಳ ಭಾಳ ಖುಷಿ ಪಡೋರು ಮೇಡಮ್ ನಿಜವಾಗ್ಲೂ ಫಸ್ಟ್ ಒಂದು ಅವತ್ತು ನಾನು ಹೋಗಿ ಫಸ್ಟ್ ದಿನ ಮಾಡಿದಾಗ ಹೇಳಿದ್ರೆ ನೀನು ಇಲ್ಲ ಭಾಳ ದಿನ ಇರ್ತೀಯ ಇಲ್ಲಿ ಕೆಲಸ ಮಾಡ್ತೀಯಾ ಅಂತ ಹೇಳಿದ್ರು ನನಗೆ ಈಗ ಹೇಳ್ದಂಗೆ ನೆನಪಿದೆ ಹಂಗೆ ಅವ್ರು ಹೇಳ್ದಂಗೆ ಒಳ್ಳೆಯ ಹೆಸರು ತೊಗೊಂಡಿದ್ದೀನಿ ಆ ಕೆಲಸ ಮುಂದುವರ್ಸ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್ ನೀವು ಅವಾಗಲೇ ಹೇಳಿದ್ರಿ ನಿಮ್ಮ ಯಜಮಾನ್ರ ಆರೋಗ್ಯ ಸಮಸ್ಯೆ ಆದಾಗ ಹೌದು ಇಲ್ಲಿನ ಹೊಗೆ ಅದನ್ನೆಲ್ಲ ತಗೋತಾ ಇದ್ರು ಅದು ಕೂಡ ಒಂದ್ ತರದಲ್ಲಿ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತ ನೀವು ಹೇಗೆ ಸೇಫ್ ಆಗಿರ್ತೀರಾ ಅಂತ ನೀವೇನಾದ್ರೂ ಸೇಫ್ಟಿ ಪ್ರಿಕಾಷನ್ಸ್ ತಗೋತೀರಾ ಮೇಡಂ ಮೇಡಮ್ ಇವಾಗೆಲ್ಲ ಮಾಸ್ಕ್ ಹಾಕೋದ್ರಿಂದ ಮಾಸ್ಕ್ ಹಾಕೊಂತೀನಿ ದೇವ್ರ ಎಲ್ಲಿವರೆಗೂ ಆಗುತ್ತೆ ನಮ್ದು ಸೇವೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಕೊರೋನಾ ಟೈಮ್ ಅಲ್ಲಿ ಯಾವ ತರ ಸೇಫ್ ಆಗಿದ್ರಿ ನೀವು ಕಿಟ್ ಎಲ್ಲ ಕೊಡೋರು ಮೇಡಮ್ ಕಿಟ್ ಹಾಕೊಂತಿದ್ವಿ ಮಾಸ್ಕು ಗ್ಲೌಸ್ಗಳು ಸ್ಯಾನಿಟೈಸರ್ ಎಲ್ಲ ಬಳಸ್ತಾ ಇದ್ದೇವೆ ಹ್ಮ್ ಈ ಇಪ್ಪತ್ತು ವರ್ಷದ ಈ ವೃತ್ತಿ ಬದುಕಿನಲ್ಲಿ ಯಾವತ್ತೂ ಅನಿಸಿಲ್ವ ನನಗೆ ಬೇಡಪ್ಪ ಸಾಕು ಇಲ್ಲ ಮೇಡಮ್ ಅನ್ಸಿಲ್ಲ ಅದೇ ಕೊರೋನಾ ಟೈಮಲ್ಲಿ ಸಾಕಾಗ್ಬಿಡೋದು ಮೇಡಮ್ ಸಾಕು ಈಗ ಮನೆಗೆ ಹೋಗ್ಬಿಡೋಣ ಅನ್ನೋ ಅಷ್ಟು ಆಗೋದು ರಾತ್ರಿ ಹನ್ನೆರಡಾದರೂ ಒಲೆಗಳು ಬೇರೆ ಕಮ್ಮಿ ಇತ್ತು ಒಂದು ಐದು ಒಲೆ ಇದ್ದಿದಷ್ಟೇ ಅವಾಗ ಡೈಲಿ ಹದಿನೈದು ಬರೋದು ಅದನ್ನೇ ಖಾಲಿ ಮಾಡಿಸ್ಬೇಕು ತಿರ್ಗಾ ಹಾಕಿಸ್ಬೇಕು ರೆಡಿ ಮಾಡಿಸ್ಬೇಕು ತುಂಬ ಕಷ್ಟ ಅನಿಸೋದು ಆ ಟೈಮಲ್ಲಿ ಆಮೇಲೆ 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 ಎಕ್ಸ್ಟ್ರಾ ಒಲೆಗಳೆಲ್ಲ ಹಾಕೊಟ್ರು ಅವಾಗ ಆರಾಮ ಅಂದ್ರೆ ಇವಾಗ ನೀವು ಶವ ಸಂಸ್ಕಾರಕ್ಕೆ ಸೌದೆ ಸೀಮೆಣ್ಣೆ ಇದನ್ನೆಲ್ಲ ತಗೊಂಡು ಬರೋದು ವ್ಯವಸ್ಥೆ ಮಾಡೋದು ನಿಮ್ದೆ ಕೆಲಸ ಹೇಗೆ ಒದಗಿಸ್ತೀರಾ ಅದನ್ನೆಲ್ಲ ನೀವೇ ಮೊದಲು ಹಣ ಕೊಟ್ಟು ತಂದು ಕೊಡ್ತೀರಾ ಆಮೇಲೆ ಇವ್ರು ನಿಮ್ಗೆ ಹಣ ಹೌದು ಮೇಡಂ ಹೌದು ನಮ್ಮ ಮುಂಚೆನೆ ತಂದು ಇಟ್ಕೊಂತೀನಿ ಆಮೇಲಿಂದ ಅವ್ರು ದುಡ್ಡು ಕೊಡ್ತಾರೆ ಮೇಡಮ್ ಎಲ್ಲಿಂದ ಹೊರಗಡೆಯಿಂದ ಕೊಂಡ್ಕೊಬೇಕು ಮೇಡಂ ಮುಂಚೆ ಆದ್ರೆ ನಮ್ಮ ಮನೆಯವರೇ ಹೊರಗಡೆ ಮರ ಕುಯಿಸ್ತಾ ಇದ್ರು ಹಳ್ಳಿ ಕಡೆ ಎಲ್ಲ ಹೋಗಿ ಸೌದೆ ವ್ಯವಸ್ಥೆ ಆಗ್ತಾ ಇತ್ತು ಮೇಡಮ್ ಈಗ ನಾವು ಕೊಂಡ್ಕೊಂಡು ಎಲ್ಲ ಪ್ರತಿಯೊಂದನ್ನು ಎಲ್ಲ ಬ್ಲಾಕ್ ಅಲ್ಲಿ ಕೊಂಡ್ಕೊಂಡ್ ಬರ್ಬೇಕು ಮೇಡಮ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ಶವ ಸಂಸ್ಕಾರಕ್ಕೆ ಅಂತ ಬರ್ತಾರಲ್ಲ ಅವರು ಯಾರಾದರೂ ನಿಮಗೆ ಬೇಜಾರು ಮಾಡುವಂಥದ್ದು ಏನಾದರೂ ಅನ್ನುವಂಥದ್ದು ಆ ಥರದ್ದೆಲ್ಲ ಇರ್ತಾರೆ ಮೇಡಮ್ ಆ ದುಃಖದಲ್ಲಿ ಒಬ್ಬೊಬ್ರು ಗೌರವವಾಗಿ ಮಾತಾಡ್ತಾರೆ ಒಬ್ಬೊಬ್ರು ಆ ಭಯ ಬನ್ನಿ ಬಾರ ಅಂತಾರೆ ಬನ್ನಿ ಯಶೋಧಮ್ಮರೇ ಬನ್ನಿ ಅಂತಾರೆ ಅಕ್ಕ ಬನ್ನಿ ಅಕ್ಕ ಅಂತಾರೆ ಎಲ್ಲ ಥರದಲ್ಲೂ ಬಂದಿರ್ತಾರೆ ನಾವು ಏನಿಲ್ಲ ಆಯ್ತಣ ಆಯ್ತು ಅಂತೇಳಿ ನಮ್ಮ ಕೆಲಸ ಏನಿದೆಯೋ ಎಲ್ಲರನ್ನು ಸಮಾಧಾನ ಮಾಡಿ ಖುಷಿ ಅವರೇನು ಲಾಸ್ಟ್ ಹೇಳಮ್ಮ ಏನು ಸಮಾಧಾನವಾಗಿ ಕೆಲಸ ಮಾಡ್ಕೊಡ್ತೀವಿ ಯಶೋಧಮ್ಮ ಅಂತ ಹೇಳ್ತಾರೆ ಹೋಗ್ಬೇಕು ಅವ್ರಿಗೆ ಖುಷಿ ಆಗಬೇಕು ಹಂಗೆ ಕೆಲಸ ಮಾಡಿಕೊಟ್ಟು ಕಳಿಸ್ಕೊಡ್ತೀನಿ ಮೇಡಮ್ ಹೇಗೆ ನಿಭಾಯಿಸ್ತೀರ ಈ ಕಡೆ ಕೆಲಸ ಮನೆ ಮಕ್ಕಳು ನಿಮ್ಮ ತಾಯಿ ಕೂಡ ಇದ್ದಾರೆ ಅವ್ರು ಹೇಳಿ ತಾಯಿನೂ ನೋಡಿ ಹೇಗೆ ನಿಭಾಯಿಸ್ತೀರ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಮೇಡಮ್ ದೇವ್ರು ಕೊಟ್ಟಿರೋ ಶಕ್ತಿ ಎರಡು ಕಡೆನೂ ನಿಭಾಯಿಸ್ಕೊಂಡು ಇಬ್ರು ಮಕ್ಕಳನ್ನು ಓದಿಸ್ಕೊಂಡು ಕೆಲಸನ ಮಾಡ್ಕೊಂಡು ನನ್ನ ತಾಯಿನೂ ಸಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ನಿಮ್ಮ ಮಕ್ಳು ಯಾವತ್ತು ಬೇಡಮ್ಮ ಈ ಕೆಲಸ ಅಂತ ಹೇಳಿದ್ದಿಲ್ವಾ ಇಲ್ಲ ಇಲ್ಲ ಮೇಡಮ್ ಅವ್ರು ಏನು ಹೇಳಿಲ್ಲ ಈ ಕೆಲಸ ಬಿಟ್ರೆ ನಮ್ಗೆ ಏನು ಬೇರೆ ದಾರಿ ಇಲ್ಲ ಮೇಡಮ್ ಹಂಗಾಗಿ ಈ ಕೆಲಸ ಮಾಡಿದ್ರೆ ಆ ಮಕ್ಕಳನ್ನು ಓದ್ಸೋಕ್ಕಾಗೋದು ಇನ್ನು ಮುಂದಿನ ಜೀವನದಲ್ಲಿ ಮುಂದಿನ ಇದರಲ್ಲಿ ಮಕ್ಕಳಿಗೆಲ್ಲ ಓದ್ಸೋದಕ್ಕೆ ತುಂಬ ಖರ್ಚುಗಳಾಗುತ್ತೆ ಸ್ವಲ್ಪ ಎಲ್ಲ ಸಹಾಯ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಮೇಡಮ್ ಹಾಗಾಗಿ ಅದೇ ಕೆಲಸನೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಸ್ಟಾರ್ಟಿಂಗ್ ಎಲ್ಲ ನಾನು ಅಕ್ಕಪಕ್ಕದ ಮನೆಯವರೆಲ್ಲ ನಿಮಗೆ ಹೇಳ್ತಿದ್ರು ನಿಮಗೆ ಯಾಕೆ ಬೇಕು ಈ ಕೆಲಸ ಅಂತ ಹೌದು ಇವತ್ತು

ನಿಮಗೆ ಯಾವತ್ತೂ ಭಯ ಆಗಿದ್ದೇ ಇಲ್ಲ 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 ಭಯ ಅಂತೇನೇ ಇಲ್ಲ ನಮ್ಮ ತಾಯಿನೂ ಸ್ವಲ್ಪ ಸಪೋರ್ಟ್ ಇದ್ದಾರೆ ಮೇಡಮ್ ಹಂಗಾಗಿ ನಮಗೆ ಸ್ವಲ್ಪ ಒಂದು ಅವರೇ ದ ಸಪೋರ್ಟ್ ಧೈರ್ಯ ಯಾವತ್ತಾದರೂ ಈ ಕಾಡುತ್ತಾ ಈ ಥರದ ಇನ್ಸಿಡೆಂಟ್ಗಳು ಅಂತಂದರೆ ಕೆಲವರಿಗೆ ಆಗೋದಿಲ್ಲ ಈ ಶವ ಸಂಸ್ಕಾರ ಶವಗಳನ್ನು ನೋಡಿದಾಗ ಅದು ಬಹಳ ಕಾಡ್ತಾ ಇರುತ್ತೆ ನಿಮಗೂ ಆ ಥರ ಕೆಲಸ ಮುಗಿಸಿ ಬಂದ ಮೇಲೆ ಅದೇ ಮನಸ್ಸಲ್ಲಿ ತಲೆಯಲ್ಲಿ ಓಡ್ತಾ ಇರೋ ಇಲ್ಲ ಇಲ್ಲ ಸ್ಟಾರ್ಟಿಂಗಲ್ಲಿ ಆಗೋದು ಮೇಡಮ್ ಸಣ್ಣ ಹುಡುಗಿಲಿ ನಾನು ಆವಾಗ ಭಾಳ ಕಾಡೋದು ರಾತ್ರಿಯೆಲ್ಲ ನನಗೆ ಕಣ್ಮುಚ್ಚಿದ ಅದೇ ಬರ್ತಾ ಇರೋದು ಬಾಡಿ ಏನಾರು ಅಕ್ಕಪಕ್ಕದಲ್ಲಿ ನೋಡಿಬಿಟ್ರೆ ಆಮೇಲೆ ಏನು ಅನಿಸಿಲ್ಲ ಮೇಡಮ್ ಮದುವೆ ಹೋದ್ಮೇಲೆ ಈಗ ನೋಡ್ತಾ ನೋಡ್ತೀವಿ ಇಂದು ಆಕ್ಸಿಡೆಂಟ್ ಆಗಿರೋ ಬರುತ್ತೆ ಪೋಸ್ಟ್ ಮಾರ್ಟಮ್ ಬರ್ತಿರುತ್ತೆ ರೈಲಿ ಸಿಕ್ಕಿರೋ ಬರ್ತಿರುತ್ತೆ ಬಾಡಿಗಳೇ ಸ್ವ ಸ್ವಲ್ಪನೇ ಇರುತ್ತೆ ಇಲ್ಲ ಕಟ್ ಆಗಿಬಿಟ್ಟಿರುತ್ತೆ ಅಂತವೆಲ್ಲ ನೋಡ್ತೀನಿ ಏನು ಭಯ ಏನಾಗಲ್ಲ ಮೇಡಮ್ ನಿಮ್ಗೆ ಪ್ರೊಸೀಜರ್ ಇರುತ್ತೆ ಶವ ಸಂಸ್ಕಾರ ಮಾಡಬೇಕು ಅಂದರೆ ಅವ್ರ ಫಸ್ಟು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಮೇಡಮ್ ಎಲ್ಲಾರದು ಸರ್ಟಿಫಿಕೇಟ್ ಏನಿಲ್ಲ ತುಮಕೂರಲ್ಲಿ ಮಾಡಿಲ್ಲ ಮೇಡಮ್ ಆಧಾರ್ ಕಾರ್ಡ್ ಒಂದು ಇಸ್ಕೋಬೇಕು ಇನ್ನೆಲ್ಲ ಗುರ್ತಿರೋರೆ ಬಂದಿರ್ತಾರೆ ಹಾಗಾಗಿ ಮಾಡ್ಕೊಡ್ತೀನಿ ಮೇಡಮ್ ಎಷ್ಟೇ ವಯಸ್ಸಿಗೆ ಮದುವೆ ಆಗಿದ್ದು ನೀವು ನಾವು ಚಿಕ್ಕ ವಯಸ್ಸಿಗೆ ಮದುವೆ ಆಗಿಬಿಟ್ಟಿದ್ದೀನಿ ಮೇಡಮ್ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದ್ವೆ ಆಗಿದ್ದೀನಿ ಇಪ್ಪತ್ತು ವರ್ಷಕ್ಕಾಗಲೇ ಮಗ ಹುಟ್ಟಿದ್ದ ಇಲ್ಲ ಹೆಣ್ಮಕ್ಳಿಗೆ ತುಂಬಾ ಕನಸಿರುತ್ತೆ ಹೌದು ನಾನು ಈ ತರ ಬಟ್ಟೆ ಹಾಕೋಬೇಕು ಈ ಸೀರೆ ತಗೋಬೇಕು ಈ ಒಡವೆ ತಗೋಬೇಕು ಈ ತರ ಜೀವನ ಮಾಡ್ಬೇಕು ಇದೆಲ್ಲ ಇರುತ್ತೆ ಆದರೆ ನಿಮ್ಮನ್ನು ನೋಡಿದ್ರೆ ಆ ಥರದ ದೊಡ್ಡ ದೊಡ್ಡ ಆಸೆಗಳು ಅಥವಾ ಚಿಕ್ಕ ಚಿಕ್ಕ ಆಸೆಗಳೇ ಏನೂ ಇಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಮೇಡಮ್ ಅವಾಗ ಬಡತನದಲ್ಲಿ ಹುಟ್ಟಿರೋದ್ರಿಂದ ಕಷ್ಟದಲ್ಲಿ ಏನೋ ಅಮ್ಮ ಪಾಪ ಅವತ್ತಿನ ಊಟದ ಜೀವನಕ್ಕೆ ತಂದು ಕೊಡೋದೇ ಕಷ್ಟ ಇತ್ತು ಆ ಟೈಮಲ್ಲಿ ಹಾಗಾಗಿ ಏನು ಆಸೆ ಪಡಕೋ ಅಮ್ಮ ಏನು ತಂದು ಕೊಡ್ತಾರೆ ಅದೇ ಖುಷಿ ನಮಗೆ ಇನ್ನೊಬ್ರು ಹಾಕೊಂಡಿದ್ದು ಬಟ್ಟೆ ಕೊಟ್ಟರು ಅದೇ ನಮಗೆ ಖುಷಿ ಸಣ್ಣ ವಯಸ್ಸಿನಲ್ಲಿ ಆ ಥರ ಜೀವನ ಬೆಳೆದಿತ್ತು ಹೆಣ್ಣು ಮಕ್ಕಳು ಸ್ಮಶಾನದಲ್ಲಿ ಕೆಲಸ ಮಾಡುವಂಥದ್ದು ಬಹುಶಃ ಬಹಳ ಕಡಿಮೆ ಬೆರಳಿಕೆ ಇಷ್ಟು ಅಷ್ಟೇ ನಿಮ್ ಗಮನಕ್ಕೆ ಬಂದಿದ್ಯಾ ಯಾರಾದ್ರೂ ಎಲ್ಲಾದ್ರೂ ಈ ತರದ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ತರಾನೇ ಮಾಡ್ತಾ ಇದ್ದಾರೆ ಅಂತ ಬಂದವ್ರು ಹೇಳ್ತಾರೆ ಮೇಡಮ್ ಅಲ್ಲಿ ಹೊರಗಡೆಯಿಂದ ಬಾಡಿ ನೋಡಕ್ ಬರ್ತಾರಲ್ಲ ಶಿವಮೊಗ್ಗದಲ್ಲಿ ಒಬ್ರು ನನ್ನ ಹೆಸರು ಯಶೋದಮ್ಮ ಅಂತ ಮಾಡ್ತಾ ಇದ್ದಾರಂತೆ ಬಂದಾಗ ಹೇಳ್ತಾರೆ ನಮಗೂ ಖುಷಿ ಆಗುತ್ತೆ ನೋಡಿಲ್ಲ ಹೇಳ್ತಾರೆ ಒಬ್ರು ಮಾಡ್ತಿದ್ದಾರೆ ಅಂತ ಎರಡು ಕಡೆ ಹೇಳಿದ್ರು ನನಗೆ ಮೇಡಮ್ ಏನ್ ಅನ್ಸುತ್ತೆ ನಿಮಗೆ ಮಹಿಳೆಯರು ಖುಷಿ ಆಗುತ್ತೆ ಮೇಡಮ್ ಅವ್ರಿಗೆ ಗುಂಡಿ ತೆಗೆದು ಎಲ್ಲ ಮುಚ್ಚಿ ಮಾಡ್ಕೊಡ್ತಾರಂತೆ ನಂಗೆ ಬಹಳ ಖುಷಿ ಆಯ್ತು ಮೇಡಮ್ ನೋಡಿಲ್ಲ ಅಜ್ಜಿ ವಯಸ್ಸಾಗಿದ್ದಾರೆ ಆದ್ರೂ ಆ ಕೆಲಸ ಮಾಡ್ಕೊಂಡು ಮಕ್ಕಳೆಲ್ಲ ದೊಡ್ಡೋರಾಗಿದ್ದಾರೆ ಆದ್ರೂ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಪಪ್ಪ ಅವ್ರು ಮಾಡ್ತಾ ಬಟ್ ಯಾವತ್ತಾರು ಒಂದು ದಿವಸ ಹೋಗಿ ನೋಡ್ತೀನಿ ನಮ್ಗೆ ಅದೊಂದು ಆಸೆ ನೋಡ್ಬೇಕು ಪಾಪ ಅವ್ರು ನೋಡ್ಬೇಕು ಮೈಸೂರಲ್ಲಂತೆ ಗುಡ್ಡಿ ಎಲ್ಲ ತೆಗಿತಾರೆ ಅಂತ ಹೇಳಿದ್ರು ನನಗೆ ಯಶೋದಮ್ಮ ಅವ್ರಿಗೆ ಯಾವ ಧರ್ಮ ಜಾತಿ ಭೇದ ಅದೆಲ್ಲ ಖಂಡಿತ ಇಲ್ಲ ಮೇಡಮ್ ಮನುಷ್ಯ ಧರ್ಮ ಏನಿದೆ ಹೌದು ಹ್ಞೂ ಹ್ಞೂ ಯಾವ ಥರ ಸಂಪ್ರದಾಯ ಅಂದರೆ ಬೇರೆ ಬೇರೆ ಧರ್ಮದವ್ರಿಗೆ ಯಾವ್ಯಾವ ಸಂಪ್ರದಾಯದಲ್ಲಿ ಯಾವ ಥರದ ಶವ ಸಂಸ್ಕಾರ ಮಾಡ್ತೀರ ಅಂದರೆ ಈಗ ಹಿಂದೂ ಮುಸಲ್ಮಾನರು ಇಲ್ಲ ಮೇಡಮ್ ಹಿಂದೂ ಮಾತ್ರ ಬರ್ತಾರೆ ಮೇಡಮ್ ಅಲ್ಲಿ ಮಣ್ಣು ಮಾಡೋದು ಸೌದೆಲಿ ಸುಡೋದು ಎರಡು ವ್ಯವಸ್ಥೆನೂ ನಾನೇ ಮಾಡ್ಕೊಡ್ತೀನಿ ಮೇಡಮ್ ಅವರ ಪದ್ಧತಿ ಏನೇನಿದೆಯೋ ಅದು ಮಾಡ್ಕೊಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಮಣ್ಣಿಂದು ಅಂದರೆ ಮಣ್ಣು ಮಾಡ್ಕೊಡ್ತೀನಿ ಸೌದೆಲಿ ಸುಡಬೇಕು ಅಂದರೆ ಅಗ್ನಿಸ್ಪರ್ಶ ಮಾಡಿಸ್ಕೊಡ್ತೀನಿ ಓಕೆ ಸೊ ಫೈನಲಿ ನಿಮ್ಮ ಜರ್ನಿ ಸಲ ತಿರುಗಿ ನೋಡಿದಾಗ ನೀವೇ ಒಂದು ಹೆಣ್ಣು ಮಗಳಾಗಿ ಬಹಳ ಕಷ್ಟಪಟ್ಟು ಒಂದು ಜೀವನ ಕಟ್ಕೊಂಡು ಇಂಥದ್ದೊಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಆ ವೃತ್ತಿಯಲ್ಲೂ ಸಾಧನೆ ಮಾಡಬಹುದು ಆ ವೃತ್ತಿಯಲ್ಲೂ ಸೇವೆ ಮಾಡಬಹುದು ಅಂತ ನೀವು ನಿರೂಪಿಸಿದ್ದೀರಾ ಸೊ ಸಾಧನೆ ಅಂದ ತಕ್ಷಣ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಿಲ್ಲ ಡಾಕ್ಟರೇ ಆಗ್ಬೇಕಿಲ್ಲ ಸೈಂಟಿಸ್ಟೇ ಆಗ್ಬೇಕಾಗಿಲ್ಲ ನಾವು ಮಾಡೋ ಕೆಲಸ ಶ್ರದ್ಧೆ ಇದ್ರೆ ಸೊ ಯಾವ ಕ್ಷೇತ್ರದಲ್ಲಾದರೂ ಸೇವೆ ಮಾಡ್ಬೋದು 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 ಮೇಡಮ್ ನೀವು ಆ ಥರ ನಿರೂಪಿಸಿದಿರಾ ನಿಮಗೆ ಅನ್ಸುತ್ತೆ ನಿಮ್ಮ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆನೇ ನೋಡಿದಾಗ ಏನನ್ಸುತ್ತೆ ಏ ನಾನು ಖಂಡಿತ ಈ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ ಮೇಡಮ್ ಇಷ್ಟು ಧೈರ್ಯವಾಗಿ ನಾನು ಮಾಡ್ತೀನಿ ಇದು ಮುಂದುವರ್ಸ್ಕೊಂಡು ಹೋಗ್ತೀನಿ ನಮ್ಮ ಹೋದ್ಮೇಲೆ ಅಂತಾನೂ ಗೊತ್ತಿಲ್ಲ ಈ ಕೆಲಸಕ್ಕೆ ಬರ್ತೀನಿ ಅನ್ನೋದೇ ನನಗೆ ಅಂದಾಜೆ ಇಲ್ಲ ಮೇಡಮ್ ಎಣ ನೋಡಿದ್ರೆ ಎದ್ಕೊಂತ ಇದ್ದವಳು ಅಂತ ಈ ಕೆಲಸ ಮಾಡಿ ಹಿಂಗೆ ಒಳ್ಳೆ ಹೆಸರು ತೊಗೊಂಡಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ನನ್ನ ಜೀವನ ಹಿಂಗೆ ಬಂತ ದೇವರು ಈ ಥರ ಎಲ್ಲ ನಡ್ಸ್ಕೊಂಡ್ಬಂದಿದ್ದಾರೆ ಅಂತ ಹ್ಮ್ ಯಶೋದಮ್ಮ ಅವರು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ತಾರೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿ ಕೂಡ ಆಗ್ತಾರೆ ಸೊ ಬಹಳ ಜನ ಅನ್ಕೋತಾರೆ ಅಯ್ಯೋ ನನ್ನ ಮದುವೆ ಆಯ್ತು ನನ್ನ ಲೈಫ್ ಇಲ್ಲಿಗೆ ಮುಗೀತು ಅಂದರೆ ಸಾಕಷ್ಟು ಜನ ಓಕೆ ಇಷ್ಟೇ ನನ್ನ ಜೀವನ ನಾನು ಮಾಡ್ತಿರೋ ವೃತ್ತಿನೂ ಇಷ್ಟೇ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೋತಾರೆ ಸೊ ಎಲ್ಲ ಹೆಣ್ಣು ಮಕ್ಕಳಿಗೂ ಏನು ಒಂದು ಸಂದೇಶ ಕೊಡೋದಾದ್ರೆ ಏನು ಏ ಇಲ್ಲ ಮೇಡಮ್ ಹೆಣ್ಮಕ್ಳು ಯಾವ ಕೆಲಸ ಆದ್ರೂ ಮಾಡ್ಬೋದು ಮಾಡಬೇಕು ಧೈರ್ಯವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಾವು ಒಂದೇ ಕೆಲಸ ಮಾಡ್ತೀವಿ ಮನೆಗೆ ಅಷ್ಟೇ ಸೀಮಿತ ನಾವು ಮನೆಗೆ ಬಿಟ್ಟಿವ ಆಚೆ ಬರೋದಿಲ್ಲ ಏನು ಮಾಡಲ್ಲ ಅಂತ ಅನ್ಕೋಬಾರ್ದು ನಮ್ಮ ಕೈ ನಮ್ಮ ಕೈಲೂ ಆಗುತ್ತೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಹೆಣ್ಮಕ್ಳು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಯಶೋಧಮ್ಮ ಅವರು ಅಂತಂದರೆ ಖಂಡಿತ ನಿಮ್ಮ ಮನೆಯವರಿಗೆ ನಿಮ್ಮ ಇಡೀ ತುಮಕೂರಿನ ಜನತೆಗೆ ನಿಮ್ಮ ಬಗ್ಗೆ ಖುಷಿ ಇದೆ ಹೆಮ್ಮೆ ಇದೆ ನಮಗೂ ಕೂಡ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ನೀವು ಮಾಡ್ತಿರುವಂತಹ ಈ ಕೆಲಸ ಖಂಡಿತವಾಗ್ಲೂ ಒಂಥರದ ಸಮಾಜ ಸೇವೆನೇ ಸೊ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವೇನು ಕನಸು ಅನ್ಕೊಂಡಿದ್ದೀರಾ ನಿಮ್ಮ ಮಕ್ಕಳ ಬಗ್ಗೆ ಅದು ಕೂಡ ನೆರವೇರಲಿ ನಾನು ಕಡ ಟಿವಿ ಫೈವ್ ಚಾನಲ್ನವ್ರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಇಲ್ಲಿ ಕರೆಸಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಯಶೋಧಮ್ಮ ಗುಳಯ್ಯ ರುದ್ರಭೂಮಿಯ ವೀರವನಿತೆ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ